ಕಳಕಳಿ ಇರತಕ್ಕಂಥ ಪ್ರಾಣಿಗಳಲ್ಲೂ ಭಗವಂತನನ್ನು ಕಾಣ್ತಾ ಇದ್ದಂಥ ಒಳ್ಳೆಯ ಕಾರ್ಯಕರ್ತ ಯುವ ಮೋರ್ಚಾದ ಜವಾಬ್ದಾರಿ ಇತ್ತು. ದುಃಖದ ಸಂಗತಿ, ನಾನು ಶಬ್ದಗಳಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋಕ್ಕಾಗಲ್ಲ. ಸಂಘಟನೆಯು ಒಬ್ಬ ಒಳ್ಳೆಯ ಕಾರ್ಯಕರ್ತನ ಕಳ್ಕೊಂಡಿದೆ. ಇನ್ನೆಷ್ಟು ಈ ರೀತಿ ಹತ್ಯೆಗಳು, ಈ ಜೇಹಾದಿ ಮಾನಸಿಕತೆಯ ಹತ್ಯೆಗೆ ಕೊನೆ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ. ಅವ್ರು ಮಾಡ್ತಾನೇ ಇರ್ತಾರೆ, ನೀವು ಬರೀ ಕಠಿಣ ಕ್ರಮದ ಭರವಸೆ ಕೊಡ್ತೀರಿ ಅನ್ನುವಂಥ ಅವರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕೆಲವರಂತೂ ಕೇಂದ್ರದಲ್ಲೂ ನೀವೇ, ರಾಜ್ಯದಲ್ಲೂ ನೀವೇ, ಆದರೂ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದೀರಿ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವ್ರ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿ ಇದನ್ನು ಬೇರು ಸಹಿತ ಕಿತ್ತು ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಆಲೋಚಿಸಬೇಕಾಗಿದೆ. ಇಲ್ಲದೇ ಇದ್ದರೆ ನಿನ್ನೆ ಹರ್ಷ, ಮೊನ್ನೆ ಚಂದ್ರು, ಇವತ್ತು ಪ್ರವೀಣು, ನಾಳೆ ಮತ್ತಾರು ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಈ ಜೆಹಾದಿ ಮಾನಸಿಕತೆಗೆ ಕೊನೆ ಆಗಲೇಬೇಕು. ಅದಕ್ಕೇನು ಮಾಡ್ಬೋದು ಅನ್ನೋದನ್ನು ಚರ್ಚಿಸ್ತೇನೆ. ಮತ್ತು ಅವ್ರ ಭಾವನೆ ಜೊತೆಗಿದ್ದೀವಿ, ಕಾರ್ಯಕರ್ತರ ಭಾವನೆ ಜೊತೆಗೆ. ನಾವು ರಾಜಕಾರಣಕ್ಕೆ ಬಂದಿರೋದು ಅಧಿಕಾರ ಹಿಡಿಯೋಕ್ಕೆ ಅಂತ ಭಾವಿಸಬೇಡಿ. ನಾವು ಕೂಡ 16 ವರ್ಷಗಳ ಕಾಲ ಹೋರಾಟ ಮಾಡಿ ಆ ಭಾವನೆಯನ್ನು ಹೊತ್ಕೊಂಡೇ ಅಧಿಕಾರಕ್ಕೆ ಬಂದಿದ್ದೀವಿ. ನಮಗೆ ಗೊತ್ತಿದೆ ನಮ್ಮ ಉದ್ದೇಶ ಏನು ಅಂಥೇಳಿ. ನಮ್ಮ ಉದ್ದೇಶವನ್ನು ಬಿಟ್ಟು ರಾಜಕಾರಣ ಮಾಡೋದಿಲ್ಲ. ಆ ರೀತಿ ಯಾರಾದರೂ ರಾಜಕಾರಣ ಮಾಡಲಿಕ್ಕೆ ಹೊರಟ್ರೆ ಅವ್ರ ಜೊತೆಗೆ ನಾವಿರಲ್ಲ ಅನ್ನೋ ಸಂಗತಿನ ಹೇಳಲಿಕ್ಕೆ ಬಯಸ್ತೀನಿ. ತುಂಬ ಸಾಫ್ಟ್ ಆದರು ಅವರು ಈ ರೀತಿ ಕಠಿಣ ನಿಲುವು ತೆಗೆದುಕೊಳ್ಳದೆ ಇರೋದ್ರಿಂದ ಈ ಥರ ಆಗ್ತಾ ಇದೆ ಅನ್ನೋದು ಟೀಕೆ. ನಾನು ಹೇಳೋದು ಅಂದರೆ ವ್ಯವಸ್ಥೆಯನ್ನು ಜೆಹಾದ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಣಿಗೊಳಿಸ್ಬೇಕಾಗಿದೆ. ಇದನ್ನು ಯಾವುದೋ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಭಾವಿಸಬಾರ್ದು. ಈ ಘಟನೆ ಅಮರಾವತಿನಲ್ಲಿ ಏನು ನಡೀತೋ, ಉದಯಪುರದಲ್ಲಿ ಏನು ನಡೀತೋ ಅದರ ಒಂದು ಭಾಗ, ಕೇರಳದಲ್ಲಿ, ತಮಿಳ್ನಾಡಿನಲ್ಲಿ ಅದ್ರ ನಡೆಯುವಂಥ ಒಂದು ಘಟನೆಗಳ ಭಾಗ, ಅದೇ ಮಾನಸಿಕತೆ ಈ ಹತ್ಯೆ ಮಾಡಿರ್ತಕ್ಕಂಥದ್ದು.